ಎಲ್ಲಾ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಸೆಷನ್ ಮಕ್ಕಳೇ ಈ ಇಂದಿನ ತರಗತಿಯಲ್ಲಿ ಬರಲಿರತಕ್ಕಂತ ಪಿಟರ್ ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ಸಿಬಿಟಿ ಎಕ್ಸಾಮ್ನ ಪ್ರಶ್ನೆ ಮಾಲಿಕೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಮುಂದುವರೆದಂಥ ತರಗತಿ ಟುಡೇ ವಿ ವಿಲ್ ಡಿಸ್ಕಸ್ ದ ಸೇಫ್ಟಿ ಪ್ರಾಕ್ಟೀಸ್ ರಿಗಾರ್ಡಿಂಗ್ ಫೈರ್ ಎಕ್ಸ್ಟಿಂಗ್ಯೂಷರ್ ಸೇಫ್ಟಿ ಹೆಲ್ತ್ ಅಂಡ್ ಎನ್ವೈರನ್ಮೆಂಟಲ್ ಗೈಡ್ಲೈನ್ಸ್ ಹಾಟ್ ವರ್ಕ್ ಅಂಡ್ ಕನ್ಫೈನ್ಡ್ ಸ್ಪೇಸ್ ವರ್ಕ್ ಅಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಬಗ್ಗೆ ಯಾವ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪರೀಕ್ಷೆಯಲ್ಲಿ ನಿಮಗೆ ಬರ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಮತ್ತೆ ಟುಡೇ ದ ಚಾಪ್ಟರ್ಸ್ ಕವರ್ಡ್ ಪಿಟರ್ ಫಸ್ಟ್ ಇಯರ್ ಅಂಡ್ ಆಲ್ ಮೆಕಾನಿಕಲ್ ಟ್ರೇಡ್ಸ್ ಸೇಫ್ಟಿ ಪ್ರಾಕ್ಟೀಸ್ ದಟ್ ಈಸ್ ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಸೇಫ್ಟಿ ಹೆಲ್ತ್ ಅಂಡ್ ಎನ್ವೈರನ್ಮೆಂಟ್ ಗೈಡ್ಲೈನ್ಸ್ ಆರ್ಟ್ ವರ್ಕ್ ಅಂಡ್ ಕನ್ಫೈನ್ಡ್ ಸ್ಪೇಸ್ ವರ್ಕ್ ಅಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಅಂಡ್ ಲಿಫ್ಟಿಂಗ್ ಅಂಡ್ ಹ್ಯಾಂಡಿಂಗ್ ಲೋಡ್ಸ್ ಅಂಡ್ ಮೂವಿಂಗ್ ಹೆವಿ ಇಕ್ವಿಪ್ಮೆಂಟ್ಸ್ ಇವುಗಳಿಗೆ ಸಂಬಂಧಪಟ್ಟ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಈ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಮಕ್ಕಳ ಫೈರ್ ಬಗ್ಗೆ ಸೇಫ್ಟಿ ಫೈರ್ ಏನಿದೆ ಅದರಲ್ಲಿ ಕ್ಲಾಸಸ್ ಆಫ್ ಫೈರ್ ಅಂತ ನಾನು ಹೇಳಿದ್ದೆ ವರ್ಗೀಕರಣವನ್ನು ಮಾಡ್ತಾ ಹೋಗಿದ್ದೆ ಸೊ ಕ್ಲಾಸ್ ಎ ಫೈರ್ ಅಂದರೆ ದ ಫೈರ್ಸ್ ಇನ್ವಾಲ್ವಿಂಗ್ ಸಾಲಿಡ್ ಮೆಟೀರಿಯಲ್ ಸಚ್ ಆಸ್ ವುಡ್ ಪೇಪರ್ ಆರ್ ಟೆಕ್ಸ್ಟೈಲ್ಸ್ ಬಟ್ಟೆ ಇರ್ಬೋದು ಪೇಪರ್ ಇರ್ಬೋದು ಮರ ಇರ್ಬೋದು ಇದನ್ನು ಕ್ಲಾಸ್ ಎ ವರ್ಗೀಕರಣ ಮಾಡ್ತೀವಿ ಕ್ಲಾಸ್ ಬಿಗೆ ಬಂದರೆ ಫೈರ್ಸ್ ಇನ್ವಾಲ್ವಿಂಗ್ ಫ್ಲೇಮಬಲ್ ಲಿಕ್ವಿಡ್ ಸಚ್ ಆಸ್ ಪೆಟ್ರೋಲ್ ಡೀಸೆಲ್ ಆರ್ ಆಯಿಲ್ಸ್ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಆಯಿಲ್ ಪೆಟ್ರೋಲ್ ಇರ್ಬೋದು ಡೀಸೆಲ್ಸ್ ಇರ್ಬೋದು ಆಯಿಲ್ಸ್ ಇರ್ಬೋದು ಅಂದರೆ ಫ್ಲೇಮಬಲ್ ಲಿಕ್ವಿಡ್ಸ್ ಕ್ಲಾಸ್ ಬಿ ಅಂತ ಕ್ಯಾಟಗರೈಸ್ ಮಾಡಿದ್ವಿ ಇನ್ನು ಗ್ಯಾಸಸ್ ಬಂದರೆ ಲಿಕ್ವಿಫೈಡ್ ಗ್ಯಾಸಸ್ ಅಂತ ಕರಿತೀವಿ ಅದನ್ನು ಕ್ಲಾಸ್ ಸಿ ಅಂತ ಕರೆದ್ವಿ ಇನ್ನು ಇನ್ವಾಲ್ವಿಂಗ್ ಮೆಟಲ್ ಫೈರ್ ಆದರೆ ಕ್ಲಾಸ್ ಡಿ ವರ್ಗೀಕರಣವನ್ನು ಮಾಡ್ಕೊಂಡಿದ್ವಿ ಇನ್ನು ಕ್ಲಾಸ್ ಇ ಅಂದರೆ ದಟ್ ಈಸ್ ಎಲೆಕ್ಟ್ರಿಕಲ್ ಫೈರ್ ಅಂತ ಕರಿತೀವಿ ಸೊ ಫೈರ್ಸ್ ಇನ್ವಾಲ್ವಿಂಗ್ ಎಲೆಕ್ಟ್ರಿಕಲ್ ಅಪರೇಚರ್ಸ್ ಅಂತ ಕರಿತೀವಿ ಸೊ ಎಲೆಕ್ಟ್ರಿಕಲ್ ಫೈರ್ ಕ್ಯಾಟಗರೈಸ್ಡ್ ಕ್ಲಾಸ್ ಇ ಅಂತೇಳಿ ಇನ್ನು ಅದರ ಒಂದು ಕ್ಲಾಸ್ ಎಫ್ ಅಂತ ಬರುತ್ತೆ ದಟ್ ಮೀನ್ಸ್ ಕುಕ್ಕಿಂಗ್ಗೆ ಸಂಬಂಧಪಟ್ಟಂತೆ ಕುಕ್ಕಿಂಗ್ ಆಯಿಲ್ಸ್ ಸಚ್ ಆಸ್ ಡೀಪ್ ಫ್ಯಾಟ್ ಫ್ರೈಯರ್ಸ್ ಅಲ್ಲಿ ಆಗ್ತಕ್ಕಂಥ ಬೆಂಕಿಗಳನ್ನು ಕ್ಲಾಸ್ ಎಫ್ ಅಂತ ಕರಿತೀವಿ ಸೊ ಅದರಲ್ಲಿ ಬೇರೆ ಬೇರೆ ಎಕ್ಸ್ಟ್ರಿಂಗ್ ಯೂಸರ್ಸನ್ನು ಬಳಸ್ತೀವಿ ಇನ್ನು ಕ್ಲಾಸಸ್ ಆದಮೇಲೆ ಎಕ್ಸ್ಟ್ರಿಂಗ್ ಯೂಸರ್ ಟೈಪ್ಸ್ ಆಫ್ ಎಕ್ಸ್ಟ್ರಿಂಗ್ ಯೂಸರ್ಸ್ ಬರುತ್ತೆ ಉದಾಹರಣೆಗೆ ಕ್ಲಾಸ್ ಎಗೆ ನಾವು ಯಾವುದನ್ನು ಬಳಸ್ತೀವಿ ಫೋಮನ್ನು ಬಳಸ್ತೀವಿ ವಾಟರನ್ನು ಬಳಸ್ತೀವಿ ವೆಟ್ ಕೆಮಿಕಲ್ಸನ್ನು ಬಳಸ್ತೀವಿ ಡ್ರೈ ಪೌಡರ್ನು ಕೂಡ ಬಳಸ್ತೀವಿ ಯಾವುದಕ್ಕೆ ಕ್ಲಾಸ್ ಎ ಇನ್ನು ಫ್ಲೇಮಬಲ್ ಲಿಕ್ವಿಡ್ಸ್ಗೆ ನಾವು ಫೋಮ್ ಕೂಡ ಬಳಸ್ತೀವಿ CO2 ಕೂಡ ಬಳಸ್ತೀವಿ ಡ್ರೈ ಪೌಡರ್ ಕೂಡ ಬಳಸ್ತೀವಿ ಕ್ಲಾಸ್ ಸಿ ಅಂದರೆ ಗ್ಯಾಸಿಯಸ್ ಫೈರ್ ಅಂತ ಕರಿತೀವಿ ಪ್ರೊಪೇನ್ ಇರ್ಬೋದು ಬ್ಯೂಟೇನ್ ಇರ್ಬೋದು ಮೀಥೇನ್ ಇರ್ಬೋದು ಈ ರೀತಿ ಗ್ಯಾಸಸ್ಗೆ ಡ್ರೈ ಪೌಡರ್ನ ಬಳಸ್ತೀವಿ ಇನ್ನು ಮೆಟಲ್ ಫೈರ್ಗೆ ಕ್ಲಾಸ್ ಡಿ ವರ್ಗೀಕರಣಕ್ಕೆ ಬಂದರೆ ಲೈಕ್ ಅಲ್ಯೂಮಿನಿಯಂ ಮೆಗ್ನೀಷಿಯಂ ಟಿಟಾನಿಯಂ ಈ ಥರ ಸ್ವಾರ್ಪ್ ಈ ಥರ ಮೆಟಲ್ ಸ್ವಾರ್ಪ್ ಈ ಥರ ಫೈರ್ ಆದಾಗ ಅಲ್ಲಿ ಡ್ರೈ ಪೌಡರ್ ಅದು ಯಾವ ಪೌಡರ್ L2 and M28 ಪೌಡರ್ಸ್ ಅಂತ ಬರುತ್ತೆ ಆ ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ಸನ್ನು ನಾವು ಬಳಸ್ತೀವಿ ಇನ್ನು ಎಲೆಕ್ಟ್ರಿಕಲ್ ಫೈರ್ ಕಂಪೇರ್ಗೆ ಅದು ನಾವು ಅದನ್ನು ಎಕ್ಸ್ಟಿಂಗ್ಯೂಸ್ ಮಾಡೋಕ್ಕೆ CO2 ಮತ್ತು ಡ್ರೈ ಪೌಡರ್ಸನ್ನು ನಾವು ಬಳಸ್ತೀವಿ ಕುಕ್ಕಿಂಗ್ಗೆ ಕುಕ್ಕಿಂಗ್ ಆಯಿಲ್ಸ್ ಮತ್ತು ಪ್ಯಾಟ್ಸ್ಗೆ ಸಂಬಂಧಪಟ್ಟ ಹಾಗೆ ವೆಟ್ ಕೆಮಿಕಲ್ಸನ್ನು ಬಳಸ್ತೀವಿ ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಫೈರ್ ಎಕ್ಸ್ಟಿಂಗ್ಯೂಸರ್ ಫಾರ್ ಎಕ್ಸ್ಟಿಂಗ್ಯೂಸಿಂಗ್ ದ ಫೈರ್ ಸೊ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಪ್ರಶ್ನೆಗಳಿದೆ ನೋಡ್ತಾ ಹೋಗೋಣ ನಾವು ಲೆಟ್ ಅಸ್ ಕಮ್ ಟು ದಿ ಚೂಸ್ ದ ಕರೆಕ್ಟ್ ಆನ್ಸರ್ ನೋಡಿ ನಿಮಗೆ CBT ಎಕ್ಸಾಮ್ನಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ಬೋದು ವಾಟ್ ಈಸ್ ದ ನೇಮ್ ಆಫ್ ದ ಫೈರ್ ರಿಲೇಟೆಡ್ ವಿತ್ ವುಡ್ ಪೇಪರ್ ಅಂಡ್ ಕ್ಲಾತ್ ಈಗ ತಾನೇ ನಾನು ಹೇಳಿದೆ ನಿಮಗೆ ಇಲ್ಲಿ ಬಂದಿದೆ ಕ್ಲಾಸ್ ಎ ಇದೆ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಈ ನಾಲ್ಕರಲ್ಲಿ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕು ಸೊ ಯಾವುದು ವುಡ್ಡು ಪೇಪರ್ ಅಂಡ್ ಕ್ಲಾತು ಸೊ ಎಸ್ ಕ್ಲಾಸ್ ಎ ಸೊ ಎ ಈಸ್ ದ ಕರೆಕ್ಟ್ ಆನ್ಸರ್ ವೆರಿ ಗುಡ್ ದೆನ್ ವಾಟ್ ಈಸ್ ದ ನೇಮ್ ಆಫ್ ದ ಫೈರ್ ಇನ್ವಾಲ್ವಿಂಗ್ ಮೆಟಲ್ಸ್ ಈಗ ಮೆಟಲ್ ಫೈರ್ಗೆ ಸಂಬಂಧಪಟ್ಟ ಅದಕ್ಕೂ ಕೂಡ ಕ್ಲಾಸಸ್ ವರ್ಗೀಕರಣ ನಾನು ಹೇಳಿದೆ ಅದರಲ್ಲಿ ಒಂದು ಯಾವ ಕ್ಲಾಸ್ ಒಂದು ನೋಡಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾನೆ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಅಂತ ಕೊಟ್ಟಿದ್ದೆ ಸೊ ಇಲ್ಲಿ ಸರಿ ಉತ್ತರ ಯಾವುದು ಮೆಟಲ್ ಫೈರ್ ಕ್ಲಾಸ್ ಡಿ ಹೌದಲ್ವಾ ಹಾಗಾದರೆ ಸರಿ ಉತ್ತರ ಯಾವುದು ಡಿ ಸೊ ವಿಚ್ ಇಸ್ ಕರೆಕ್ಟ್ ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ಲಾಸ್ ಡಿ ಸೊ ಮುಂದಿನ ಪ್ರಶ್ನೆಗೆ ಬರೋಣ ಸೊ ವಾಟ್ ಈಸ್ ದ ನೇಮ್ ಆಫ್ ದ ಫೈರ್ ಇನ್ವಾಲ್ವಿಂಗ್ ಗ್ಯಾಸ್
अनलिक्विफाइड गैस गैस वर्गीकरण के बरते यहाँ क्लास बरते उदाहरण के क्लास ए क्लास सी क्लास बी क्लास डी अंदर नालकु आंसर्स कोट्टिद्दाने सरी उत्तर यावुदु अंत नावु आइडेंटिफाई माडबेकु यावुदु सरी उत्तर मक्कळे सो गैस अंद्रे अदु क्लास सी गे बरुत्ते नोडोण सरी उत्तर यस बी इज द करेक्ट आंसर आंसर बी क्लास सी सो मुंदिन प्रश्ने वाट इज द नेम ऑफ द फायर रिलेटेड विथ फ्लेमेबल लिक्विड अंड लिक्विफाइबल सॉलिड ईग लिक्विड फायर गे बंदिदे पेट्रोल डीजल आयिल इदु याव क्लासेस गे बरुत्ते अंत नोडबहुदु इल्लि नालक्कु उत्तरवन्न कोट्टिद्दाने क्लास ए क्लास बी क्लास सी क्लास डी सो दीस लिक्विड आर लिक्विफाइबल सॉलिड्स कम्स अंडर द क्लासेस ऑफ दट इज क्लास बी सो बी इज द करेक्ट आंसर ओके सो ई रीति प्रश्न निमगे सीबीटी नल्लि बरबहुदु सो ईग विच इज रिलेटेड टू क्लास ए फायर नोडि अदे प्रश्नेगळन्नु तिरुगिसि ईग एक्सटिंग्युशर्स गे रिलेट माडि केलवु प्रश्नेगळु बरुत्ते निमगे सो क्लास ए अंद्रे इन्वॉल्विंग मेटल्स फ्लेमेबल लिक्विड गैस अंड लिक्विफाइड गैस वुड पेपर अंड क्लॉथ सो ई क्लास ए फायर यावदक्के रिलेट आगुत्ते सो वुड पेपर अंड क्लॉथ सो डी इज द करेक्ट आंसर नोडोण यस डी इज द करेक्ट आंसर वन मोमेंट ಮುಂದಿನ ಪ್ರಶ್ನೆಗೆ ಬರೋಣ ಸೋ ಮುಂದಿನ ಪ್ರಶ್ನೆ ಬಂದು ವಿಚ್ ಇಸ್ ರಿಲೇಟೆಡ್ ಟು ಕ್ಲಾಸ್ ಬಿ ಫೈರ್ ಕ್ಲಾಸ್ ಬಿ ಗೆ ಯಾವ ಒಂದು ಫೈರ್ ಬರುತ್ತೆ ಸೋ ಮೆಟಲ್ ಫೈರಾ ಫ್ಲೇಮಬಲ್ ಲಿಕ್ವಿಡ್ ಲಿಕ್ವಿಫೈಡ್ ಗ್ಯಾಸಸ್ ಅಥವಾ ವುಡ್ ಪೇಪರ್ ಅಂಡ್ ಕ್ಲಾತ್ ಸೊ ಕ್ಲಾಸ್ ಬಿ ಫೈರ್ ಅಂದ್ರೆ ಈಗ ತಾನೇ ಅದಕ್ಕೆ ಆಪೋಸಿಟ್ ಕೆಲವು ಪ್ರಶ್ನೆಗಳನ್ನ ನೋಡಿದ್ವಿ ಈ ರೀತಿ ಕೂಡ ಟ್ವಿಸ್ಟ್ ಮಾಡಿ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಕ್ಲಾಸ್ ಬಿ ಕಮ್ಸ್ ಅಂಡರ್ ಲಿಕ್ವಿಡ್ ಫೈರ್ ಫ್ಲೇಮಬಲ್ ಲಿಕ್ವಿಡ್ ಸೊ ವಿಚ್ ಇಸ್ ಕರೆಕ್ಟ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ದೆನ್ ವಿಚ್ ರಿಲೇಟ್ ಟು ದ ಕ್ಲಾಸ್ ಸಿ ಫೈರ್ ಸಿ ಫೈರ್ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಸಿ ಕ್ಲಾಸ್ ಸಿ ಅಂದ್ರೆ ಅದು ಗ್ಯಾಸಿಯಸ್ ಫೈರ್ ಅಂತೇಳಿ ಸೊ ಅಲ್ಲಿಗೆ ಯಾವ್ದಿದೆ ಸರಿಯಾದ ಉತ್ತರ ಸಿ ಗ್ಯಾಸ್ ಅಂಡ್ ಲಿಕ್ವಿಫೈಡ್ ಗ್ಯಾಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ವಿಚ್ ಇಸ್ ರಿಲೇಟೆಡ್ ಟು ಕ್ಲಾಸ್ ಡಿ ಕ್ಲಾಸ್ ಡಿ ಅಂದ್ರೆ ಮೆಟಲ್ ಫೈರ್ಸ್ ಅಂತ ನೋಡಿದ್ವಿ ನಾವು ಸೊ ಆನ್ಸರ್ ನೋಡೋಣ ಅದಿದೆಯಾ ಸೊ ಇನ್ವಾಲ್ವಿಂಗ್ ಮೆಟಲ್ಸ್ ಫ್ಲೇಮಬಲ್ ಲಿಕ್ವಿಡ್ ಗ್ಯಾಸ್ ಅಂಡ್ ಲಿಕ್ವಿಫೈಡ್ ಗ್ಯಾಸ್ ವುಡ್ ಪೇಪರ್ ಅಂಡ್ ಕ್ಲಾತ್ ಸೊ ಕ್ಲಾಸ್ ಡಿ ಅಂದ್ರೆ ಇಟ್ಸ್ ಕಮ್ಸ್ ಅಂಡರ್ ದ ಮೆಟಲ್ಸ್ ಸೊ ಇನ್ವಾಲ್ವಿಂಗ್ ಮೆಟಲ್ಸ್ ಸೊ ವಿಚ್ ಇಸ್ ಕರೆಕ್ಟ್ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಎಸ್ ಎ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ಎಕ್ಸ್ಟಿಂಗ್ಯೂಸರ್ ಇಸ್ ಸೂಟಬಲ್ ಫಾರ್ ಕ್ಲಾಸ್ ಸಿ ಫೈರ್ ನೋಡಿ ಕ್ಲಾಸ್ ಸಿ ಫೈರ್ ಈಗ ಎಕ್ಸ್ಟಿಂಗ್ಯೂಸರ್ ಯಾವುದು ಅಂತ ಹೇಳಬೇಕು ಸಿ ಫೈರ್ ಗೆ ಅಂದ್ರೆ ಯಾವುದು ಸಿ ಫೈರ್ ಅಂದ್ರೆ ಗ್ಯಾಸ್ ಗ್ಯಾಸಿಯಸ್ ಫೈರ್ ಗೆ ಯಾವುದು ಸೂಟಬಲ್ ಫೈರ್ ಎಕ್ಸ್ಟಿಂಗ್ಯೂಸರ್ ಕಾರ್ಬನ್ ಡೈಆಕ್ಸೈಡ್ ಫೋಮ್ ಎಕ್ಸ್ಟಿಂಗ್ಯೂಸರ್ ವಾಟರ್ ಫಿಲ್ಡ್ ಎಕ್ಸ್ಟಿಂಗ್ಯೂಸರ್ ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ ಅಂತಿದೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಸೊ ಸರಿಯಾದ ಉತ್ತರ ಬಂದು ಸೊ ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ ಗ್ಯಾಸಿಯಸ್ ಫೈರ್ಗೆ ನಾವು ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ಸ್ ಅನ್ನ ಬಳಸ್ತೀವಿ ಕ್ಲಾಸಿಗೆ ಸೊ ವಿಚ್ ಎಕ್ಸ್ಟಿಂಗ್ಯೂಸರ್ ಇಸ್ ಸೂಟಬಲ್ ಫಾರ್ ಕ್ಲಾಸ್ ಎ ಇದೆಲ್ಲವನ್ನ ತೋರಿಸ್ತೇನೆ ನಾನು ಮೊದಲೇ ಕ್ಲಾಸ್ ಎಗೆ ಸೊ ಇಲ್ಲಿ ಕೊಟ್ಟಿದ್ದಾನೆ ಫೋಮ್ ಎಕ್ಸ್ಟಿಂಗ್ಯೂಸರ್ ಅಲೋನ್ ಎಕ್ಸ್ಟಿಂಗ್ಯೂಸರ್ ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ ವಾಟರ್ ಫಿಲ್ಡ್ ಎಕ್ಸ್ಟಿಂಗ್ಯೂಸರ್ಸ್ ಅಂತಿದೆ ಸೊ ವಿಚ್ ಈಸ್ ಕರೆಕ್ಟ್ ಕ್ಲಾಸ್ ಎ ಫೈರ್ಗೆ ಎ ಫೋಮ್ ಎಕ್ಸ್ಟಿಂಗ್ಯೂಸರ್ಸ್ ಅನ್ನ ಯೂಸ್ ಮಾಡ್ತೀವಿ ದೆನ್ ಸೊ ವಿಚ್ ಎಕ್ಸ್ಟಿಂಗ್ಯೂಸರ್ ಇಸ್ ಸೂಟಬಲ್ ಫಾರ್ ಕ್ಲಾಸ್ ಡಿ ಫೈರ್ ಕ್ಲಾಸ್ ಡಿ ಫೈರ್ಗೆ ವಿಚ್ ಇಸ್ ಸೂಟಬಲ್ ಫೋಮ್ ಎಕ್ಸ್ಟಿಂಗ್ಯೂಸರ್ ಅಲೋನ್ ಎಕ್ಸ್ಟಿಂಗ್ಯೂಸರ್ ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ ವಾಟರ್ ಫಿಲ್ಡ್ ಎಕ್ಸ್ಟಿಂಗ್ಯೂಸರ್ ಸೊ ಕ್ಲಾಸ್ ಡಿ ಫೈರ್ ಅಂದ್ರೆ ಮೆಟಲ್ ಫೈರ್ ಸೊ ಅದಕ್ಕೆ ಯಾವ ಫೈರ್ ಎಕ್ಸ್ಟಿಂಗ್ಯೂಸರ್ಸ್ ಅನ್ನ ಬಳಸ್ತೀವಿ ಎಲ್ ಟು ಎಂ 28 ಡ್ರೈ ಪೌಡರ್ ಎಕ್ಸ್ಟಿಂಗ್ಯೂಸರ್ ಬಳಸ್ತೀವಿ ಸೊ ವಿಚ್ ಇಸ್ ಕರೆಕ್ಟ್ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ವೆರಿ ಗುಡ್ ದೆನ್ ಇನ್ ವಿಚ್ ಇಯರ್ ಈಗ ಬನ್ನಿ ಫ್ಯಾಕ್ಟ್ರೀಸ್ ಆಕ್ಟ್ ಗೆ ರಿಲೇಟೆಡ್ ಇರತಕ್ಕಂಥದ್ದು ಎನ್ವೈರನ್ಮೆಂಟಲ್ ಗೈಡ್ಲೈನ್ಸ್ ಬಗ್ಗೆ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ ಮಕ್ಕಳೇ ಇನ್ ವಿಚ್ ಇಯರ್ ಫ್ಯಾಕ್ಟ್ರಿ ಆಕ್ಟ್ ಈಸ್ ಫ್ರೇಮ್ ಫ್ಯಾಕ್ಟ್ರಿ ಕಾರ್ಖಾನೆಗಳ ಕಾಯ್ದೆ ಅಂತ ನಾನು ಹೇಳಿದ್ದೀನಿ ನಾನು ಯಾವಾಗ 1981, 1948, 2000, 1986 ವಿಚ್ ಇಸ್ ಕರೆಕ್ಟ್ 1948 ಬಿ ಇಸ್ ದ ಕರೆಕ್ಟ್ ಆನ್ಸರ್ 1948 ಇಸ್ ದ ಆನ್ಸರ್ ಸೊ ಮುಂದಿನ ಪ್ರಶ್ನೆಗೆ ಬರೋಣ ಇನ್ ವಿಚ್ ಇಯರ್ ಎನ್ವೈರನ್ಮೆಂಟ್ ಆಕ್ಟ್ ಅಂಡ್ ರೂಲ್ಸ್ ಆರ್ ಫ್ರೇಮ್
ಪರಿಸರಕ್ಕೆ ಸಂಬಂಧಪಟ್ಟಂತ ಕಾಯಿದೆ ಮತ್ತು ನಿಯಮಗಳನ್ನು ಯಾವ ವರ್ಷದಲ್ಲಿ ಫ್ರೇಮಿಂಗ್ ಮಾಡ್ತಾರೆ? ಸೊ ಆನ್ಸರ್ ನೋಡೋಣ, 1986, 1994, 1999 ಆ್ಯಂಡ್ 2000. ದ ಕರೆಕ್ಟ್ ಆನ್ಸರ್ ಈಸ್ 1986, 1986. ವಿಚ್ ಇಸ್ ಕರೆಕ್ಟ್, ಎಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ವಿಚ್ ಇಯರ್ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಇಸ್ ಫ್ರೇಮ್ಡ್? ಇಂಡಿಯನ್ ಎಲೆಕ್ಟ್ರಿಸಿಟಿ, ಸೊ ಈ ಒಂದು ಕಾಯಿದೆ ಯಾವಾಗ ಫ್ರೇಮ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ ಆಕ್ಟ್ ಅನ್ನ ನೋಡೋಣ. ಆನ್ಸರ್ 1910, 1981, 1950, 1948. ಸೊ ವಿಚ್ ಈಸ್ ಕರೆಕ್ಟ್? ಸೊ ಬೇಗ ನೀವು ನಾಲ್ಕು ಆನ್ಸರ್ನಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆಯನ್ನು ಮಾಡಿ. ಸೊ ಸರಿ ಉತ್ತರ ಯಾವುದು? ಎಸ್, ಸೊ 1910 ಎಲೆಕ್ಟ್ರಿಸಿಟಿ ಆಕ್ಟ್ ಈಸ್ ಫ್ರೇಮ್ಡ್ ಇನ್ 1910. ಸೊ ಮುಂದಿನ ಪ್ರಶ್ನೆ ಬರೋಣ. ಸೊ ಇನ್ ವಿಚ್ ಇಯರ್ ದ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್, ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್, ಸೊ ಈ ಒಂದು ಆಕ್ಟ್ ಅನ್ನು ಯಾವಾಗ ಫ್ರೇಮ್ ಮಾಡ್ತಾರೆ? ಸೊ 1991, 1956, 2000 ಅಂಡ್ 1981. ದ ಕರೆಕ್ಟ್ ಆನ್ಸರ್ ಈಸ್, ವಿಚ್ ಒನ್ ಇಸ್ ಕರೆಕ್ಟ್? ಎಸ್, 1991 ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಇಸ್ ಫ್ರೇಮ್ಡ್ ಇನ್ ದ ಇಯರ್ ಆಫ್ 1991. ಸೊ ಈ ರೀತಿ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀವು ಅಭ್ಯಾಸವನ್ನು ಆಗಾಗ ಇದನ್ನು ನೋಡ್ತಾ ಇದ್ರೆ, ಮಾಡ್ತಾ ಇದ್ರೆ, ಬರೀತಾ ಇದ್ರೆ ಒಂದ್ಸಲ ಬರೀರಿ, ನಿಮಗೆ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಇನ್ ವಿಚ್ ಇಯರ್ ದ ಪೆಟ್ರೋಲಿಯಂ ಆಕ್ಟ್, ಪೆಟ್ರೋಲಿಯಂ ಕಾಯ್ದೆ ಯಾವಾಗ ಫ್ರೇಮ್ ಮಾಡ್ತಾರೆ? 1934, 1991, 1986, 2000. ದ ಕರೆಕ್ಟ್ ಆನ್ಸರ್ ಈಸ್ 1934. ಸ್ವತಂತ್ರ ಪೂರ್ವದಲ್ಲೇ ಆಗಿದೆ ಯಾವುದು? ಪೆಟ್ರೋಲಿಯಂ ಆಕ್ಟ್, 1934, 1934. ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಕಮ್ಸ್ ಅಂಡರ್ ದ ಆರ್ಟ್ ವರ್ಕಿಂಗ್? ನೋಡಿ, ಈಗ ಬರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಆರ್ಟ್ ವರ್ಕಿಂಗ್ ಅಂಡ್ ಕನ್ಫೈನ್ಡ್ ಸ್ಪೇಸ್ ವರ್ಕಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು, ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಇಲ್ಲಿ ನಾನು ನಿಮಗೆ ಹೇಳ್ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ವಿಚ್ ಕಮ್ಸ್ ಅಂಡರ್ ದ ಅಂಡರ್ ಆರ್ಟ್ ವರ್ಕಿಂಗ್ ಪ್ರೋಸೆಸ್? ಫೈಲಿಂಗ್, ಫೋರ್ಜಿಂಗ್, ಸಾಯಿಂಗ್ ಅಂಡ್ ಡ್ರಿಲ್ಲಿಂಗ್. ಆರ್ಟ್ ವರ್ಕಿಂಗ್ ಬಿಸಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಬಿಸಿ ಇರೋದು. ಸೊ ಯಾವುದು? ಕುಲುಮೆ ಕೆಲಸ. ಕುಲುಮೆ ಅಂದರೆ ಯಾವುದು? ಎಸ್, ಬಿ ಇಸ್ ದ ಕರೆಕ್ಟ್. ಫೋರ್ಜಿಂಗ್, ಫೋರ್ಜಿಂಗ್ ವರ್ಕ್ ಅಂದರೆ ಕುಲುಮೆ ಕೆಲಸ. ಅಲ್ಲಿ ಏನು ಮಾಡ್ತೀವಿ ನಾವು? ಬೆಂಕಿಯನ್ನು ಹಾಕ್ತೀವಿ, ಫೈರನ್ನು ಮಾಡ್ತೀವಿ, ಹೀಟನ್ನು ಮಾಡ್ತೀವಿ. ಸೊ ಆರ್ಟ್ ವರ್ಕಿಂಗ್ ಪ್ರೋಸೆಸ್ ಯಾವುದು? ಫೋರ್ಜಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಟೈಪ್ ಆಫ್ ಸೇಫ್ಟಿ ಶೂಸ್ ವಿಲ್ ಪ್ರೊಟೆಕ್ಟ್ ದ ಫೀಟ್ ಇನ್ ದ ವರ್ಕ್ಶಾಪ್? ನಿಮ್ಮ ಕಾಲನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ವರ್ಕ್ಶಾಪ್ನಲ್ಲಿ ಯಾವ ರೀತಿಯಾದಂಥ ಸೇಫ್ಟಿ ಶೂಸು ಬೇಕು? ಲೆದರ್ ಶೂಸ್, ಕ್ಯಾನ್ವಾಸ್ ಶೂಸ್, ರಬ್ಬರ್ ಶೂಸ್, ಸೇಫ್ಟಿ ಶೂಸ್ ವಿತ್ ಸ್ಟೀಲ್ ಟಾಯ್ ಕ್ಯಾಪ್ಸ್. ಸೊ ಕರೆಕ್ಟ್ ಯಾವುದು? ಒಂದು ಸೇಫ್ಟಿ ಶೂಸ್ ಇದ್ದು ಮುಂದೆ ನಿಮ್ಮ ಬೆರಳು ಇರುತ್ತಲ್ಲ ಅಲ್ಲಿ ಒಂದು ಸ್ಟೀಲ್ ಕ್ಯಾಪ್ ಇರುತ್ತೆ. ಸೊ ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಮೆಥಡ್ ಇಸ್ ಯೂಸ್ಡ್ ಟು ಲಿಫ್ಟ್ ಅಂಡ್ ಮೂವ್ ದ ಹೆವಿ ಇಕ್ವಿಪ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್? ಇದು ಲಿಫ್ಟಿಂಗ್ ಅಂಡ್ ಮೂವಿಂಗ್ ದ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಯಾವ ಒಂದು ಹೆವಿ ಇಕ್ವಿಪ್ಮೆಂಟ್ಸನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಲಿಫ್ಟ್ ಮಾಡಲಿಕ್ಕೆ ಮತ್ತು ಮೂವ್ ಮಾಡಲಿಕ್ಕೆ ಬಳಸ್ತಾರೆ? ಆನ್ಸರ್ ನೋಡೋಣ. ಟ್ರಾಲಿ, ಫೋರ್ಕ್ಲಿಫ್ಟ್, ಕ್ರೋಬಾರ್ ಅಂಡ್ ಕ್ರೇನ್ ಅಂಡ್ ಸ್ಲಿಂಗ್ಸ್. ದ ಕರೆಕ್ಟ್ ಆನ್ಸರ್ ಇಸ್ ಕ್ರೇನ್ ಅಂಡ್ ಸ್ಲಿಂಗ್ಸ್. ಹೆವಿ ಇಕ್ವಿಪ್ಮೆಂಟ್ ಸಣ್ಣ ಪುಟ್ಟದ್ದಾದರೆ ಟ್ರಾಲಿ ಅಥವಾ ಫೋರ್ಕ್ಲಿಫ್ಟ್ನಲ್ಲಿ ತೆಗೆದುಕೊಂಡು ಹೋಗ್ಬೋದು. ತುಂಬ ದೊಡ್ಡ ಇಕ್ವಿಪ್ಮೆಂಟ್, ತೂಕ ಭಾರ ಇರತಕ್ಕಂಥ ಒಂದು ಇಕ್ವಿಪ್ಮೆಂಟ್ಸನ್ನು, ವಸ್ತುಗಳನ್ನು ಮೂವ್ ಮಾಡಲಿಕ್ಕೆ ಕ್ರೇನ್ಸ್ ಅಥವಾ ಸ್ಲಿಂಗ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಇಸ್ ದ ನೇಮ್ ಆಫ್ ಮೂವಿಂಗ್ ಡಿವೈಸ್ ಶೋನಿಂಗ್ ಇನ್ ದ ಫಿಗರ್? ಇಲ್ಲಿ ಒಂದು ಮೆಟೀರಿಯಲ್ ಮೂವಿಂಗ್ ಡಿವೈಸ್ ಇದೆ, ಇದನ್ನ ಏನಂತ ಕರಿತೀವಿ? ಚಿತ್ರ ನೋಡಿ ನೀವು ಆನ್ಸರನ್ನು ಹೇಳಬೇಕಾಗುತ್ತೆ. ಇಲ್ಲಿ ನಾಲ್ಕು ಆನ್ಸರ್ ಕೊಟ್ಟಿದ್ದಾನೆ. ಎ ಬಂದು ವಿಂಚಸ್, ಬಿ ಬಂದು ಕ್ರೇನ್ ಅಂಡ್ ಸ್ಲಿಂಗ್ಸ್, ಸಿ ಬಂದು ಲೇಯರ್ಸ್ ಅಂಡ್ ರೋಲರ್ಸ್, ಡಿ ಬಂದು ಮೆಷಿನ್ ಮೂವಿಂಗ್ ಪ್ಲಾಟ್ಫಾರ್ಮ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್? ಎಸ್, ದಿಸ್ ಇಸ್ ಮೆಷಿನ್ ಮೂವಿಂಗ್ ಪ್ಲಾಟ್ಫಾರ್ಮ್. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೆನ್ ಅನದರ್ ಒನ್, ವಿಚ್ ಟೈಪ್ ಆಫ್ ಮೂವಿಂಗ್ ಮೆಥಡ್ ಇಸ್ ಶೋಯಿಂಗ್ ದ ಫಿಗರ್? ಇಲ್ಲಿ ಒಂದು ಮೆಟೀರಿಯಲ್ ಅನ್ನು ಮೂವ್ ಮಾಡ್ತಾ ಇದ್ದಾರೆ, ಒಂದು ಇಕ್ವಿಪ್ಮೆಂಟ್ ಅನ್ನು ಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಮೆಥಡ್ ಅನ್ನು ಅನುಸರಿಸಿದ್ದಾರೆ ಮಕ್ಕಳೇ? ನೋಡಿ, ಇದನ್ನು ಹೇಳಿದ್ದೀನಿ, ಈ ಥರ ಒಂದು ಮೂಮೆಂಟ್ಸ್ ಅನ್ನು ಕೂಡ ನಾನು ನಿಮಗೆ ಮಾಡಿಸಿದ್ದೀನಿ. ಸೊ ಎ ಇಸ್ ವಿಂಚಸ್, ಬಿ ಇಸ್ ಕ್ರೇನ್ ಅಂಡ್ ಸ್ಲಿಂಗ್ಸ್, ಸಿ ಇಸ್ ಲೇಯರ್ಸ್ ಅಂಡ್ ರೋಲರ್ಸ್,
ಡಿ ಇಸ್ ಮಷಿನ್ ಸ್ನೋಯಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ಏನನ್ನ ಬಳಸಿದ್ದಾರೆ? ಲೇಯರ್ಸ್ ಅಂಡ್ ರೋಲರ್ಸ್ ಅಂದ್ರೆ ವಿಚ್ ಇಸ್ ಕರೆಕ್ಟ್, ಇದನ್ನ ಮಾಡಿದಿರಲ್ಲ ನೀವು. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಕರೆಕ್ಟ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅನದರ್ ಒನ್, ವಿಚ್ ಟೈಪ್ ಆಫ್ ಮೂವಿಂಗ್ ಮೆಥಡ್ ಇಸ್ ಶೋಯಿಂಗ್ ಇನ್ ದ ಫಿಗರ್. ಇಲ್ಲಿ ಒಂದು ಮೆಟೀರಿಯಲ್ ಅನ್ನ ಮೂವ್ ಮಾಡತಕ್ಕಂತ ಒಂದು ಮೆಥಡ್ ಇದೆ, ಇದು ಯಾವ ಮೆಥಡ್? ಮೂವಿಂಗ್ ಹೆವಿ ಲೋಡ್ಸ್ ವಿತ್ ವಿಂಚಸ್, ಮೂವಿಂಗ್ ಹೆವಿ ಲೋಡ್ಸ್ ಯೂಸಿಂಗ್ ಎ ಕ್ರೇನ್ ಅಂಡ್ ಸ್ಲಿಂಗ್ಸ್, ನೋ, ಮೂವಿಂಗ್ ಹೆವಿ ಲೋಡ್ಸ್ ವಿತ್ ಎ ಕ್ರೋಬಾರ್ಸ್ ಅಂಡ್ ಜಾಕ್ಸ್, ಮೂವಿಂಗ್ ಹೆವಿ ಲೋಡ್ಸ್ ವಿತ್ ಮೆಷಿನ್ ಮೂವಿಂಗ್ ಪ್ಲಾಟ್ಫಾರ್ಮ್ಸ್. ನೋಡಿ, ಇಲ್ಲಿ ಮೆಷಿನ್ ಮೂವಿಂಗ್ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಾ ಇಲ್ಲ, ಕ್ರೇನ್ಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ವಿಂಚಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ವಿಚ್ ಇಸ್ ಕರೆಕ್ಟ್? ಸೊ ಇಲ್ಲಿ ಕ್ರೋಬಾರ್ ಆರ್ಯನ್ನ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಜಾಕ್ಸ್ ಕ್ರೋಬಾರ್ ಅಂಡ್ ಜಾಕ್ಸ್ ಅನ್ನ ಯೂಸ್ ಮಾಡಿ ಮೂವ್ ಮಾಡ್ತಾ ಇದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಎಸ್. ಚೆಕ್ ಮಾಡೋಣ, ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ದೀಸ್ ಫಿಗರ್ ಮೂವಿಂಗ್ ಹೆವಿ ಲೋಡ್ಸ್ ವಿತ್ ಕ್ರೋಬಾರ್ ಅಂಡ್ ಜಾಕ್ಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಇಲ್ಲಿವರೆಗೆ ಈ ಫೈರ್ ಮತ್ತೆ ಫೈರ್ ಎಕ್ಸ್ಟಿಂಗ್ ಯೂಸರ್ಸ್, ಕ್ಲಾಸಸ್ ಆಫ್ ಫೈರ್, ಆಟ್ ವರ್ಕಿಂಗ್ ಅಂಡ್ ಕನ್ಫೈನ್ಡ್ ಸ್ಪೇಸ್ ವರ್ಕಿಂಗ್, ಮೆಟೀರಿಯಲ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಸಂಬಂಧಪಟ್ಟಂತ ಮೋಸ್ಟ್ ಲೈಕ್ಲಿ ಕ್ವಶನ್ಸ್, ಎಂ ಸಿ ಕ್ಯೂ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಾರ್ ಅಪ್ಕಮಿಂಗ್ ಸಿ ಬಿ ಟಿ ಪಿಟರ್ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಮಾಲಿಕೆಯನ್ನು ಚರ್ಚೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ಸ್ ಟು ಒನ್ ಆಲ್ ಫಾರ್ ಇಯರಿಂಗ್ ಅಷ್ಟೇ. ನಾವು ಧನ್ಯವಾದಗಳು ಮಕ್ಕಳೇ, ಶುಭವಾಗಲಿ.